ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾವೇರಿ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಮಡಿಕೇರಿ ತಾಲೂಕಿನ ಚರಿಯಪರಂಬು ಪೈಸಾರಿಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು ನಾಪೋಕ್ಲು ಚರಿಯಪರಂಬು ರಸ್ತೆ ಸಂಪರ್ಕ ಕಡಿತವಾಗಿದೆ ಪ್ರವಾಹ ಭೀತಿ ಎದುರಾಗಿರೋದ್ರಿಂದ ಗ್ರಾಮಸ್ಥರು ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸ್ಥಳದಿಂದ ಒಂದು ವಾಕ್ತೂರು ಮಾಡಿದ್ದಾರೆ ನೋಡೋಣ ಸೊ ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ತೀವ್ರತೆ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಈಗ ಮಡಿಕೇರಿ ತಾಲೂಕಿನ ಚಿರಿಯಪ್ಪರೊಂಬು ಗ್ರಾಮಕ್ಕೆ ಒಂದಷ್ಟು ಜಲಾವೃತ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಸೊ ನಾಪಕ್ಕಲು ಸಮೀಪ ಇರತಕ್ಕಂಥ ಚಿರಿಯಪ್ಪರಂಬು ಪ್ರದೇಶದಲ್ಲಿ ಇದು ಚಿರಿಯಪ್ಪರಂ ಪೈಸರಿ ಅಂತ ಕೂಡ ಹೇಳ್ತಾರೆ ಸುಮಾರು ನೂರ ಒಂಬತ್ತಕ್ಕೂ ಅಧಿಕ ಮನೆ ಜನರು ಕೂಡ ಈ ಕುಟುಂಬಸ್ಥರು ಇಲ್ಲಿ ವಾಸವಾಗಿರ್ತಕ್ಕಂಥದ್ದು ಇಲ್ಲಿ ಈಗ ಎರಡೇ ಬಿಡದೆ ಮಳೆಯ ಆರ್ಭಟ ಹೆಚ್ಚಾಗಿರೋದ್ರಿಂದ ಕಾವೇರಿಯ ನದಿಯ ನೀರು ಏನಿದೆ ಇದು ಸಂಪೂರ್ಣವಾಗಿ ಈ ಭಾಗಕ್ಕೆ ಹರಿದು ಬರ್ತಾ ಇದೆ ಹಾಗಾಗಿ ಈ ಇಡೀ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗುವ ಪ್ರದೇಶವಾಗಿ ಪರಿವರ್ತನೆ ಆಗುತ್ತೆ ಎರಡು ಮೂರು ವರ್ಷದಿಂದನೂ ಸಮಸ್ಯೆಗಳ ಸುಳಿಯಲ್ಲಿ ಈ ಒಂದು ಗ್ರಾಮ ಬದುಕ್ತಾ ಇದೆ ಯಾಕೆಂದರೆ ಪ್ರತಿ ಮಳೆಗಾಲ ಬಂತು ಅಂದರೂ ಜನರು ಇಲ್ಲಿ ಹೆಚ್ಚಾಗಿ ಇರಲಿಕ್ಕೆ ಯೋಗ್ಯ ಇಲ್ಲಿ ಪ್ರದೇಶ ಏನಲ್ಲ ಹೆಚ್ಚಾಗಿ ಮಳೆಯ ಮಳೆಯ ತೀವ್ರತೆ ಹೆಚ್ಚಾದಷ್ಟು ನದಿಯ ನೀರಿನ ಮಟ್ಟ ಹೆಚ್ಚಾಗುತ್ತೆ ಹಾಗಾಗಿ ಈ ಭಾಗದಿಂದ ಒಂದು ಒಂದು ಅನತಿ ದೂರದಲ್ಲಿರ್ತಕ್ಕಂಥ ಸಾಕಷ್ಟು ಮನೆಗಳು ಕೂಡ ಈ ನೀರಿನಲ್ಲಿ ಮುಳುಗಡೆಯಾಗುವಂಥ ಪ್ರದೇಶ ಇರ್ತಕ್ಕಂಥದ್ದು ಹಾಗಾಗಿ ಈ ಒಂದು ನೀರಿನ ಅಂಶ ಏನಿದೆ ಇದು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತದೆ ಒಂದಷ್ಟು ಮಳೆ ಬಿಡುವು ನೀಡಿದ್ರೂ ಕೂಡ ಒಂದಷ್ಟು ಹೆಚ್ಚಾಗುತ್ತೆ ಹಾಗಾಗಿ ಇಲ್ಲಿಯ ಕೆಲವೊಂದಷ್ಟು ಜನರು ಕೂಡ ಮನೆಯಲ್ಲಿ ಥಿಂಗ್ಸ್ಗಳನ್ನ ಈಗಾಗಲೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಯಾವುದೇ ಸಂದರ್ಭದಲ್ಲೂ ಕೂಡ ನೀರೇನಾದ್ರು ಹೆಚ್ಚಾಗಿ ಬಂತು ಅಂದರೆ ಅದನ್ನ ಅಂದರೆ ಬೇರೆ ಕಡೆಗೆ ಸ್ಥಳಾಂತರ ಕೂಡ ಅವ್ರು ಆಗಬೇಕಾಗುತ್ತೆ ಹಾಗಾಗಿ ಈಗಾಗಲೇ ಪಂಚಾಯಿತಿಯವರು ಅವರು ಕೂಡ ನೋಟಿಸ್ ಕೊಟ್ಟು ಹೋಗಿದ್ದಾರೆ ಸೊ ಸ್ಥಳೀಯರಾಗಿರ್ತಕ್ಕಂಥ ರವಿ ಅವರು ನನ್ನ ಜೊತೆ ಇದ್ದಾರೆ ಸೊ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಈಗ ಮಳೆ ಬರ್ತಾ ಇದೆ ಈಗ ಮುಂಜಾಗ್ರತಾ ಕ್ರಮವಾಗಿ ನೀವೇನು ಮಾಡಿದ್ರ ಮನೆ ತಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿದ್ರೆ ಹೇಗೆ ಸರ್ ನಾವು ಎಲ್ಲ ಸಾಮಾನೆಲ್ಲ ಕಟ್ಟಿ ಇಟ್ಟಿದ್ದೀವಿ ಮತ್ತೆ ಜಾಸ್ತಿ ನೀರು ಬಂದರೆ ಎಲ್ಲಿಯಾದರೂ ಹೋಗ್ಬೇಕು ಎಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಬಾಡಿಗೆ ರೂಮ್ ಅಂತೂ ಮಾಡಲಿಕ್ಕೆ ಹಾಕಿಲ್ಲ ಅದಕ್ಕಿಂದು ನಮಗೆ ಯಾರು ದುಡ್ಡು ಕಾಸು ಯಾವುದಿಲ್ಲ ನಾವೆಲ್ಲ ಕೆಲಸ ಮಾಡಿ ತಿನ್ನೋರೆ ಕಷ್ಟದಲ್ಲಿ ಇರೋರೆ ನಾವು ಅಂತೂ ಹಲವಾರು ವರ್ಷಗಳಿಂದ ಇಲ್ಲಿದ್ದೀವಿ ಅಂತೂ ಯಾವ ಸರ್ಕಾರ ಆದರೆ ಮತ್ತು ನಮ್ಮ ಪಂಚಾಯತಿ ಅವರಾದರೆ ಯಾವುದು ಇವು ಮಾರ್ಚ್ ಏಪ್ರಿಲಲ್ಲಿ ಬಂದು ನೋಟಿಸ್ ಕೊಟ್ಟಿದ್ದಾರೆ ಅದಲ್ಲದೆ ಬಂದು ಈ ಕಡೆ ನೆನ್ನೆ ಮೊನ್ನೆ ಬಂದು ನೀವು ಹಳೇ ಅಷ್ಟತ್ರ ಬಂದರೂ ಯಾರೂ ತಿರುಗಿ ನೋಡಲಿಕ್ಕೆ ಬಂದಿಲ್ಲ ಒಂದು ಮಾತಾಡಲಿಲ್ಲ ಯಾರು ತಿರುಗಿ ನಮ್ಮ ಅಷ್ಟೇ ನಾವು ಅಲ್ಲಿ ಇಲ್ಲಿ ಓಡಾಡಿ ನಾವು ನೀರು ಆ ಕಡೆ ಈ ಕಡೆ ತುಂಬುತ್ತಂತ ಎಲ್ಲಿ ಓಡೋದಂತ ನಾವು ಆ ಕಡೆ ಒಟ್ಟಿಗೆ ಓಡಿ ಸಾಮಾನೆಲ್ಲ ಕಟ್ಟಿಟ್ಟಿದ್ದೀವಿ ಮತ್ತು ಹಾಗೆ ನೀರು ಬಂದರೆ ಎಲ್ಲಿಯಾದರೂ ಎಲ್ಲಿಯಾದರೂ ಸೈಡಲ್ಲಿ ಹೋಗಿ ಕೂರುವಂಥ ಕಳದ ವರ್ಷ ಎರಡು ಮೂರು ವರ್ಷ ಇರಲಿಕ್ಕೆ ಜಾಗ ಇರ್ತಿಲ್ಲ ಅಂತ ಅರ್ಧರ್ಧ ಮನೆ ಕಟ್ಟಿದ್ದು ಅರ್ಧರ್ಧ ಅರ್ಧ ಮನೇಲಿ ಹೋಗಿ ಕೂತ್ಕೊಂಡು ಹೌದು ಎಷ್ಟು ಕಷ್ಟದಲ್ಲಿ ಇದ್ದು ಅಂತೂ ಇದು ಇಷ್ಟೆಲ್ಲ ನಾವು ಮಾಡಿಕೊಂಡು ಈಗ ಪುನಃ ನಾವು ಸಾಮಾನೆಲ್ಲ ಕಟ್ಟಿ ಇಟ್ಕೊಂಡು ಕೂತಿದ್ದೀವಿ ಈಗ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಮಳೆಯಿಂದ ಸಂಪೂರ್ಣ ಮನೆಯೊಳಗೆ ಏನಾದ್ರು ನೀರು ಬಂದಿತ್ತಾ ಹೇಗೆ ಇಲ್ಲ ಸರ್ ಸಮ ಬರಲಿಕ್ಕೆ ಬರೋಕ್ಕಾಗಿಲ್ಲ ಇನ್ನು ಬಂದರೆ ಇನ್ನು ನೆಕ್ಸ್ಟ್ ಮಳೆಗೆ ಬಂದ್ರೆ ಬರ್ಬೋದು ಅಂತ ಗೊತ್ತಿಲ್ಲ ಅದು ನಮಗೆ ಅಷ್ಟು ಗೊತ್ತಾಗಿಲ್ಲ ಪ್ರತಿ ವರ್ಷ ಮಳೆ ಏನಾದ್ರು ಬಂದಾಗ ಈ ಪ್ರದೇಶಗಳೆಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗುವಂತದ್ದೇ ನಿಮ್ಮನೇನು ಅದಕ್ಕೆ ಸೇರ್ಪಡುತ್ತ ಹೌದು ಸರ್ ಎಲ್ಲ ನಮ್ಮ ನಮ್ಮನೇನು ನಮ್ಮನೆ ಫಸ್ಟ್ ನಮ್ಮ ಮನೇಲಿ ಎಲ್ಲ ಬಂದ ಇನ್ನು ಬಾಕಿ ಮನೆಯೆಲ್ಲ ಬರ್ತದೆ ಸರ್ ನೀವು ಮುಳುಗಡೆ ಆಯ್ತು ಇವಿಷ್ಟು ಇಲ್ಲಿಯ ಸ್ಥಳೀಯರು ಹೇಳುವಂತ ಮಾತುಗಳು ಪ್ರತಿ ವರ್ಷ ಮಳೆಗಾಲ ಬಂತು ಅಂದ್ರೆ ಈ ಪ್ರದೇಶ ಏನಿದೆ ಇದು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ ಇಲ್ಲಿರೋ ಕುಟುಂಬಸ್ಥರು ಕೂಡ ಬದುಕು ಅತಂತ್ರ ಆಗುತ್ತೆ ಈಗಾಗಲೇ ಎರಡು ಮೂರುಗಳು ಎರಡು ಮೂರು ದಿನದಿಂದ ಬರ್ತಕ್ಕಂಥ ಮಳೆಯಿಂದನೇ ಒಂದಷ್ಟು ಆತಂಕಕ್ಕೆ ಒಳಗಾಗಿ ತನ್ನಲ್ಲಿ ಅವ್ರಿಗೆ ಇರ್ತಕ್ಕಂಥ ಥಿಂಗ್ಸ್ಗಳೇನಿದೆ ಅದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಆದರೆ ಕಾಳಜಿ ಕೇಂದ್ರ ಕೂಡ ಇನ್ನೂ ತೆರೆದೇ ಇರೋದ್ರಿಂದ ಒಂದಷ್ಟು ಎಲ್ಲಿಗೆ ಹೋಗಬೇಕು ಅನ್ನೋದು ಕೂಡ ಜನರ ಮಾತಾಗಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿ ವಿ ಮಡಿಕೇರಿ